ರತ್ನ ಭಂಡಾರದ ಬಾಗಿಲು ಓಪನ್, ಒಳಗೆ ಇದ್ದಿದ್ದು ಅದೆಷ್ಟು ಕೆಜಿ ಚಿನ್ನ? ಒಡಿಸಾದ ಚಾರಿತ್ರಿಕ ಪುರಿ ಜಗನ್ನಾಥ ದೇವಾಲಯದ ರತ್ನ ಭಂಡಾರದ ಬಾಗಿಲನ್ನ 4 ವರ್ಷಗಳ ಬಳಿಕ ಮೊದಲ ಬಾರಿಗೆ ತೆರೆಯಲಾಗಿದೆ. ಒಡಿಶಾ ರಾಜ್ಯ ಸರ್ಕಾರ ಜಾರಿಗೊಳಿಸಿದ್ದಂತಹ ಎಸ್ಒಪಿ ಮಾರ್ಗಸೂಚಿಯಂತೆ ಭಾನುವಾರ ಮಧ್ಯಾಹ್ನ 1:28 ಸುಮಾರಿಗೆ ದೇಗುಲದ ಪ್ರಮುಖ ಕೋಣೆಯಲ್ಲಿ ಸುರಕ್ಷಿತವಾಗಿ ಇಡಲಾಗಿದ್ದ ರತ್ನ ಭಂಡಾರದ ಬಾಗಿಲು ತೆರೆಯಲಾಯಿತು. ಹಾಗಾದ್ರೆ ಅಲ್ಲಿ ಎಷ್ಟು ಕೆಜಿ ರತ್ನ ಭಂಡಾರ ಇತ್ತು ಅಂತ ನೋಡ್ಕೊಂಡು ಬರೋಣ, ಬನ್ನಿ. ಮಧ್ಯಾಹ್ನ 12 ಗಂಟೆ ಸರಿಸುಮಾರಿಗೆ ದೇವಾಲಯದ ಪ್ರವೇಶಿಸಿದ ರಾಜ್ಯ ಸರ್ಕಾರ ರಚನೆ ಮಾಡಿದ್ದ ಸಮಿತಿಯ ಸದಸ್ಯರು ದೇವಾಲಯದಲ್ಲಿ ಧಾರ್ಮಿಕ ವಿಧಿವಿಧಾನದಂತೆ ಪೂಜೆಯನ್ನು ನೆರವೇರಿಸಿದರು. ಬೀಗ ತೆರೆಯಲು ಅನುಮತಿ ನೀಡುವಂತೆ ಪ್ರಭು ಜಗನ್ನಾಥನಿಗೆ ಪ್ರಾರ್ಥನೆ ಕೂಡ ಸಲ್ಲಿಸಿದರು. ಬಳಿಕ ರತ್ನ ಭಂಡಾರವನ್ನು ತೆಗೆಯಲಾಯಿತು. ಸರ್ಪ ಕಾವಲಿಗೆ ಇರುತ್ತದೆ ಎನ್ನುವಂತಹ ನಂಬಿಕೆ ಹಿನ್ನೆಲೆಯಲ್ಲಿ ಹಾವು ಹಿಡಿಯುವ 2 ತನ್ನಗಳನ್ನು ಕೂಡ ಸನ್ನಿಗ್ಧವಾಗಿ ಇಡಿಸಲಾಗಿತ್ತು. ಒಡಿಶಾ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳಾಗಿರುವಂತಹ ಬಿಸ್ವನಾಥ್ ರಾತ್, ಜಗನ್ನಾಥ ದೇವಾಲಯದ ಆಡಳಿತ ಮಂಡಳಿಯ ಮುಖ್ಯ ಆಡಳಿತಾಧಿಕಾರಿ ಅರವಿಂದ್ ಪಾದಿ, ಎಎಸ್ಐ ಸೂಪರಿಂಟೆಂಡ್ ಡಿಬಿ ಗಡಾನಾಯಕ್ ಹಾಗೂ ಪುರಿಯ ಪಟ್ಟದ ರಾಜ ಗಜಪತಿ ಮಹಾರಾಜರ ಪ್ರತಿನಿಧಿ ಸೇರಿದಂತೆ 11 ಜನರಿದ್ದ ಸಮಿತಿಯ ಸಮ್ಮುಖದಲ್ಲಿ ಭಂಡಾರವನ್ನು ತೆರೆಯಲಾಗಿದೆ ಅಂತ ಸರ್ಕಾರ ಮಾಹಿತಿಯನ್ನು ನೀಡಿದೆ. ಒಡಿಶಾದ ಸರ್ಕಾರ ಹೊರಡಿಸಿದ್ದಂತಹ ಮಾರ್ಗಸೂಚಿಯಂತೆ ರತ್ನ ಭಂಡಾರದ ಬಾಗಿಲು ತೆರೆಯಲಾಗಿದೆ. ಸಮಿತಿ ಸದಸ್ಯರ ಸಮ್ಮುಖದಲ್ಲಿ ಭಂಡಾರದಲ್ಲಿರುವಂತಹ ಆಭರಣಗಳ ಮೌಲ್ಯಮಾಪನವನ್ನು ನಡೆಸಲಾಗ್ತಾ ಇದೆ. ಎಲ್ಲಾ ಪ್ರಕ್ರಿಯೆಗಳನ್ನ ಡಿಜಿಟಲ್ ದಾಖಲೆ ಮಾಡಲು ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ ಅಂತ ಜಗನ್ನಾಥ ಮಂದಿರದ ಆಡಳಿತಾಧಿಕಾರಿಯಾಗಿರುವಂತಹ ಅರವಿಂದ್ ಪಾದ್ ಅವರು ಹೇಳಿದ್ದಾರೆ. ದೇವಾಲಯದ ರತ್ನ ಭಂಡಾರ ಇರಿಸಲಾಗಿದ್ದ ಕೊಠಡಿಯ ನವೀಕರಣದ ಕಾರ್ಯವನ್ನ ಭಾರತೀಯ ಪುರಾತತ್ವ ಇಲಾಖೆ ಕೈಗೊಳ್ಳಲಿದೆ. 12ನೇ ಶತಮಾನದ ದೇವಾಲಯದ ನಿರ್ವಹಣೆ ಹೊಣೆಯನ್ನ ಹೊತ್ತಿರುವಂತಹ ಎಎಸ್ಐ ಸರ್ಕಾರದ ಸೂಚನೆ ಬಳಿಕ ನವೀಕರಣ ಕಾರ್ಯವನ್ನು ಆರಂಭ ಮಾಡಲಿದೆ. ಆಭರಣ ಪಟ್ಟಿಯು 2 ವಿಭಾಗವನ್ನು ಒಳಗೊಂಡಿದೆ. ಹೊರಭಂಡಾರ ಅಂತ ಕರೆಯಲ್ಪಡುವ ಭಾಗದಲ್ಲಿ ವಾರ್ಷಿಕ ರಥೋತ್ಸವದಂತಹ ವಿಶೇಷ ಸಂದರ್ಭದಲ್ಲಿ ಬಳಸುವಂತಹ ಉಡುಗೆಗಳು, ತೊಡುಗೆಗಳು ಹಾಗೂ ಆಭರಣಗಳು ಇವೆ. ಒಳಭಂಡಾರ ಅಂತ ಕರೆಯಲ್ಪಡುವಂತಹ ಮತ್ತೊಂದು ಜಾಗದಲ್ಲಿ ರಾಜರಿಂದ ಕಾಣಿಕೆಯಾಗಿ ಲಭಿಸಿದ ಬೆಳ್ಳಿ, ಚಿನ್ನ, ವಜ್ರಗಳ ಆಭರಣಗಳು ಇವೆ. ಒಳಭಂಡಾರವನ್ನು ಕೊನೆಯ ಬಾರಿಗೆ 1978 ತೆರೆಯಲಾಗಿತ್ತು. ಎಷ್ಟಿರಬಹುದು ಚಿನ್ನ ಅಂತ ನೋಡೋದಾದ್ರೆ 1978 ಗವರ್ನರ್ ನೇತೃತ್ವದ ಸಮಿತಿ ರಹಸ್ಯ ಕೋಣೆಯನ್ನು ಪ್ರವೇಶ ಮಾಡಿತ್ತು. ಒಳಕೋಣೆಯಲ್ಲಿ 44 ಕೆಜಿ ಚಿನ್ನ, 149 ಕೆಜಿ ಬೆಳ್ಳಿ ಇದೆ ಅಂತ ಹೇಳಲಾಗಿತ್ತು. ಒಟ್ಟಾರೆ 46 ಕೆಜಿ ಚಿನ್ನ ಇದೆ ಅಂತ ಸರ್ಕಾರ 2018 ಹೇಳಿತ್ತು. ಹೀಗಾಗಿ ಇದೀಗ ಎಷ್ಟು ಚಿನ್ನವಿದೆ ಎನ್ನುವಂತಹ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದ್ದಾರೆ.